ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹದಿಮೂರು ಹದಿನಾಲ್ಕಕ್ಕೆ ಇದ್ದಂಥ ವಿಪಕ್ಷಗಳ ಸಭೆ ಹದಿನೇಳು ಹದಿನೆಂಟಕ್ಕೆ ಮುಂದೂಡಲಾಗಿದೆ ಬೆಂಗಳೂರಿನಲ್ಲಿ ಸಭೆ ನಡೆಯಲಿದೆ ಹದಿಮೂರು ಹದಿನಾಲ್ಕಕ್ಕೆ ಬಜೆಟ್ ಅಧಿವೇಶನ ಇದೆ ಅನ್ನುವಂಥ ಕಾರಣವನ್ನ ತೋರಿಸಲಾಗಿತ್ತು ಅಸಲಿಗೆ ಇದ್ದಂಥ ವಿಚಾರವೇ ಬೇರೆ ಯಾವಾಗ ಶರದ್ ಪವಾರ್ ಅವರ ಮಹಾರಾಷ್ಟ್ರದ ಎನ್ ಸಿ ಪಿ ಹೋಳಾಗಿ ಹೋಯಿತು ಅಜಿತ್ ಪವಾರ್ ಭಾರತೀಯ ಜನತಾ ಪಕ್ಷ ಜೊತೆ ಸೇರಿ ಸರ್ಕಾರದಲ್ಲಿ ವಿಲೀನ ಆದರು ಆ ಹೊಡೆತವನ್ನು ತಡೆಯಲಾರದೆ ಕ್ಷಣ ಕಾಲ ಕೆಲ ದಿನಗಳ ಕಾಲ ಸಭೆಯನ್ನು ಮುಂದೂಡಲಾಗಿತ್ತು ಈ ಬಾರಿ ಈ ಸಭೆಯಲ್ಲಿ ನೇರವಾಗಿ ಅಖಾಡಕ್ಕೆ ಎಳೆದಿದ್ದಾರೆ ಸೋನಿಯಾ ಗಾಂಧಿ ಬೆಂಗಳೂರು ಸಭೆಯಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಪಾರವಾದಂತಹ ಅನುಭವ ಇದೆ ಹತ್ತು ವರ್ಷ ಯು ಪಿ ಎ ಮುನ್ನಡೆಸಿದವರು ಅವರು ಇದೇ ಎಲ್ಲ ವಿಪಕ್ಷಗಳನ್ನ ಸೇರಿಸಿಕೊಂಡು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ಎಲ್ಲ ಚಂಡಾಳ ಚೌಕಳಿಗಳನ್ನ ಸೇರಿಸಿಕೊಂಡು ಸರ್ಕಾರವನ್ನ ನಡೆಸಿದಂಥವರು ದೇಶವನ್ನ ಅಕ್ಷರಶಃ ಹಗರಣಗಳ ಮೂಲಕ ಲೂಟಿ ಮಾಡಿದಂಥ ಸಂಪೂರ್ಣವಾದಂಥ ಅನುಭವ ಇರುವಂಥವ್ರು ಹೀಗಾಗಿ ಈ ಬಾರಿ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಈ ಬಾರಿ ಮೂವತ್ತು ಪಕ್ಷಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಬೆಂಗಳೂರು ಸಭೆಗೆ ಕಳೆದ ಬಾರಿ ಹದಿನಾರು ಹದಿನಾರು ಪಕ್ಷಗಳು ಬಂದಿದ್ದು ಪಟ್ನಾದಲ್ಲಿ ಈ ಬಾರಿ ನೀವು ಹೆಸರೇ ಕೇಳಿರೋದಿಲ್ಲ ಅಂತ ಪಕ್ಷಗಳಿಗೆಲ್ಲ ಆಹ್ವಾನ ಹೋಗಿದ್ರು ವಿಶೇಷವಾಗಿ ಅರವಿಂದ್ ಕೇಜ್ರಿವಾಲ್ಗೆ ಆಹ್ವಾನ ಹೋಗಿದೆ ನೀವು ಬರಬೇಕು ಅಂತ ಹೋದ್ ಸಲ ಅವರು ಪತ್ರಿಕಾಗೋಷ್ಠಿಗಿಂತ ಮುಂಚೆನೇ ಎದ್ದು ಹೋಗಿದ್ರು ಅಧ್ಯಾದೇಶಕ್ಕೆ ಕಾಂಗ್ರೆಸ್ನವರು ಒಪ್ಪಿಗೆಯನ್ನು ಕೊಡದೆ ಹೋದ್ರೆ ನಾನು ನಿಮ್ಮ ಪತ್ರಿಕಾಗೋಷ್ಠಿಗೆ ಕುತ್ಕೊಳ್ಳೋದಿಲ್ಲ ಮೊದಲು ನೀವು ನನ್ನ ಮಾತಿಗೆ ಒಪ್ಪಿಗೆ ಕೊಡಿ ಮನ್ನಣೆಯನ್ನು ಕೊಡಿ ಅಂದ್ರೆ ವಿಪಕ್ಷಗಳು ಒಗ್ಗಟ್ಟಾಗತ್ತೆ ಇಲ್ಲಿ ನನ್ನ ವಿರುದ್ಧವಾಗಿ ನೀವು ತೀರ್ಮಾನ ತೆಗೆದುಕೊಂಡು ವಿಪಕ್ಷಗಳ ಜೊತೆ ಸೇರೋಣ ಎರಡ್ ಸಾವಿರದ ಅಂದ್ರೆ ನನ್ನ ಒಪ್ಪಿಗೆ ಇಲ್ಲ ಅಂತ ಸಾರಾ ಸಗಟ್ಟಾಗಿ ಹೇಳಿ ಕಳಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅಂತ ಅರವಿಂದ್ ಕೇಜ್ರಿವಾಲ್ಗ ಈಗ ಆಹ್ವಾನವಾಗಿದೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಪಂಜಾಬ್ ನಲ್ಲಿ ಇವ್ರದೇ ಸರ್ಕಾರ ಭಗವಂತ ಸಿಂಗ್ ಮಾನ್ ಅಲ್ಲಿಯ ಮುಖ್ಯಮಂತ್ರಿ ನಾಮಕ್ಯವಾಸೇ ಮುಖ್ಯಮಂತ್ರಿ ಪೂರ್ತಿ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಸಂಪೂರ್ಣವಾಗಿ ನಿಯಂತ್ರಣವನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ವಿಜಿಲೆನ್ಸ್ ಸೆಲ್ ಅಂತ ಶುರು ಮಾಡಿದ್ರು ಇವ್ರು ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಅದಕ್ಕೊಂದು ವಿಜಿಲೆನ್ಸ್ ಎಲ್ಲಿದೆ ಯಾರೇ ಭ್ರಷ್ಟಾಚಾರ ಮಾಡಿದ್ರೆ ಈ ನಂಬರ್ ಫೋನ್ ಮಾಡಿ ಅವ್ರನ್ನ ಹಿಡ್ಕೊಂಡು ಹೋಗಿ ಒಳಗ ಹಾಕ್ತೀವಿ ಮೊದಲು ಅದಕ್ಕೆ ಬಲಿಯಾಗಿದ್ದೇ ಇವರ ಆರೋಗ್ಯ ಮಂತ್ರಿಯಲ್ಲಿ ಎಂಥ ವಿಪರ್ಯಾಸ ನೋಡಿ ವೈರುಧ್ಯಗಳು ಹೇಗಿರ್ತವೆ ಅಂದ್ರೆ ಈಗ ವಿಷಯ ಏನಪ್ಪಾ ವಿಷಯ ಏನಪ್ಪಾ ಅಂದ್ರೆ ಪಂಜಾಬ್ದಲ್ಲಿ ಅಕ್ರಮ ಸಂಪತ್ತನ್ನು ಹೊಂದಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಅಲ್ಲಿಯ ಮಾಜಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ನ ಧುರೀಣ ಓ ಪಿ ಸೋನಿಯನ್ನ ಬಂಧಿಸಲಾಗಿದೆ ಕಾಂಗ್ರೆಸ್ ಧುರೀಣ ಐದು ಸಲ ಅಮೃತ್ಸರ್ದಿಂದ ಆಯ್ಕೆಯಾದಂತಹ ಮನುಷ್ಯ ಆತ ಸೀನಿಯರ್ ಮೋಸ್ಟ್ ಲೀಡರ್ ಚರಣ್ಜಿತ್ ಸಿಂಗ್ ಚೆನ್ನಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಓಪಿ ಸೋನಿ ಆತನನ್ನ ಅರವಿಂದ್ ಕೇಜ್ರಿವಾಲ್ ಅವರ ಭಗವಂತ ಸಿಂಗ್ ಮಾನ್ ಅವರ ಸರ್ಕಾರ ಜೈಲಿಗೆ ಕಳಿಸಿದೆ ಅವರೊಬ್ಬರೇ ಅಲ್ಲ ಅವರ ಪತ್ನಿ ಸುಮನ್ ಸೋನಿ ಮೇಲೂ ಕೇಸಿದೆ ಮಗ ರಾಘ ಕೇಸಿದೆ ಇನ್ನೂ ಹಲವಾರು ಮುಖಂಡರು ಈಗಾಗಲೇ ಕಾಂಗ್ರೆಸ್ನವರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಹಲವಾರು ಜನ ಜೈಲಿನಲ್ಲಿದ್ದಾರೆ ಕಾಂಗ್ರೆಸ್ಸಿನಲ್ಲಿ ಇನ್ನಿಲ್ಲದ ಹಾಗೆ ತಳಮಳ ಉಂಟಾಗಿದೆ ಪಂಜಾಬ್ನಲ್ಲಿ ಎಲ್ಲರೂ ಪಂಜಾಬ್ನ ಕಾಂಗ್ರೆಸ್ ಜೂರಿಣರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ನೀವು ಅರವಿಂದ್ ಕೇಜ್ರಿವಾಲ್ ಜೊತೆ ಸಖ್ಯವನ್ನು ಹೊಂದಬಾರದು ನಮ್ಮ ವಿರುದ್ಧ ಅವರು ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಸೇರಬಾರದು ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಹೇಳಿದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಶೇಷ ಆಮಂತ್ರಣವನ್ನ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ ಮೂವತ್ತು ಪಕ್ಷಗಳಲ್ಲಿ ಇವ್ರಿಗೆ ವಿಶೇಷ ಆದ್ಯತೆ ಇನ್ನೊಬ್ರು ಯಾರು ಕರೆದಿದ್ದಾರೆ ಮಮತಾ ಬ್ಯಾನರ್ಜಿಗೆ ಕರೆದಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಈ ಮತದಾನದ ಸಂದರ್ಭದಲ್ಲಿ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಡೀತಲ್ಲ ಎಂಟನೇ ತಾರೀಕು ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಸಾವಿಗೀಡಾಗಿದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇನ್ನು ಟಿ ಎಂ ಸಿ ಕಾರ್ಯಕರ್ತರು ಹಲವಾರು ಜನ ನಿಧನರಾಗಿದ್ದಾರೆ ಅಂತ ಈಗ ಮಮತಾ ಬ್ಯಾನರ್ಜಿ ಅವರು ಬಾಯ್ ಪಡ್ಕೊತಾ ಯಾವ ಟಿ ಎಂ ಸಿ ಕಾರ್ಯಕರ್ತರು ಅವ್ರು ಹೇಳಿದ್ ನಿಜ ಯಾರು ಟಿ ಎಂ ಸಿ ಅಲ್ಲಿ ನಾಮಪತ್ರ ಸಲ್ಲಿಸುವಾಗ ಅವರಿಗೆ ಅವಕಾಶ ಆಗ್ಲಿಲ್ಲ ಬಂಡಾಯ ನಿಂತರಲ್ಲ ಅವಾಗ ಟಿ ಎಂ ಸಿ ಕಾರ್ಯಕರ್ತರು ಅವ್ರನ್ನ ಹೊಡೆದು ಸಾಯಿಸಿದ್ರು ಇವರು ಟಿ ಎಂ ಸಿ ಅವರು ಟಿ ಎಂ ಸಿ ಟಿ ಎಂ ಸಿ ಅವರೇ ಟಿ ಎಂ ಸಿ ಅವ್ರನ್ನ ಹೊಡೆದ್ರು ಯಾಕೆ ಬಂಡಾಯದಿಂದ ನೀ ಎಲೆಕ್ಷನ್ ನಿಲ್ತಾ ಇದೆ ನೀವು ಉಳಿಬಾರದು ಅಂತ ಹೊಡೆಸಾಯಿಸಿದ್ರು ಕಾಂಗ್ರೆಸ್ಸಿನವ್ರನ್ನ ಕಾಂಗ್ರೆಸ್ಸಿನವ್ರನ್ನ ಇನ್ನಿಲ್ಲದ ಹಾಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದರೆ ಮಮತಾ ಬ್ಯಾನರ್ಜಿ ಅವ್ರಿಬ್ರ ಮೇಲೆ ಟಾರ್ಗೆಟ್ ಇರೋದು ಒಂದು ಸಿ ಪಿ ಇನ್ನೊಂದು ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಮಮತಾ ಅಂತ ಮಮತಾ ಬ್ಯಾನರ್ಜಿಗೆ ಈಗ ಆಹ್ವಾನ ಎಲ್ಲಿ ಕಾಂಗ್ರೆಸ್ ಅಲ್ಲಿ ಉಳಿಲೇಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರನ್ನ ಆಹ್ವಾನ ಮಾಡಿ ವಿಪಕ್ಷಗಳು ಒಂದಾಗೋಣ ಅನ್ನುವಂತ ಮಾತನ್ನ ಇವರು ಹೇಳ್ತಾ ಇದಾರೆ ನೀವು ಹೀಗೆ ನೋಡ್ತಾ ಹೋದ್ರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಇದೇ ರೀತಿ ಇನ್ನ ನೀವು ಮಹಾರಾಷ್ಟ್ರಕ್ಕೆ ಬನ್ನಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನಿಲ್ಲದ ಹಾಗೆ ತಳಮಳ ಉಂಟಾಗಿದೆ ಈಗ ಅಲ್ಲಿ ಪಕ್ಷ ಉಳಿಯೋದೇ ಕಷ್ಟ ಆಗಿದೆ ಎಲ್ಲಿ ಒಂದು ಫ್ಯಾಕ್ಷನ್ ಕಿತ್ಕೊಂಡು ಹೋಗ್ಬಿಡತ್ತೋ ಅನ್ನುವಂತ ಅತಂತ್ರ ಸ್ಥಿತಿ ಉಂಟಾಗಿದೆ ಅಲ್ಲಿ ಪಕ್ಷವನ್ನ ಗಟ್ಟಿ ಮಾಡುವ ಬದಲು ಇಲ್ಲಿ ವಿಪಕ್ಷಗಳನ್ನ ಸೇರಿಸುವ ಕೆಲಸಕ್ಕೆ ಇವರು ನಿರತರಾಗಿದ್ದಾರೆ ಇನ್ನ ನಿತೀಶ್ ಕುಮಾರ್ ಬಿಹಾರದಲ್ಲಿ ಸರ್ಕಾರ ಉಳಿಸ್ಕೋಬೇಕು ಆರ್ ಜೆ ಡಿ ಮುನಿಸ್ಕೊಂಡಿದೆ ಏಕೆಂದ್ರೆ ತೇಜಸ್ವಿ ಯಾದವ್ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಲ್ಯಾಂಡ್ ಫಾರ್ ಜಾಬ್ ಸ್ಕಾಮ್ ಕಾಂಗ್ರೆಸ್ ನವರು ಅಲ್ಲಿ ತಳಮಳ ಉಂಟಾಗಿದೆ ಕಾಂಗ್ರೆಸ್ ನವರು ಹೇಳ್ತಾರೆ ನಾವು ಆರು ಪಕ್ಷದವರು ಸೇರಿ ಸರ್ಕಾರ ಮಾಡಿದೀವಿ ಈಗ ನೀವು ಆರ್ ಜೆ ಡಿ ಸೇರಿಸ್ಕೊಂಡ್ಮೇಲೆ ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ ನೀವು ಯಾಕಿರ್ಬೇಕು ಮುಖ್ಯಮಂತ್ರಿ ಆಗಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಿತೀಶ್ ಕುಮಾರ್ ಅನ್ನ ಈಗ ಇಲ್ಲಿ ಸಭೆಗೆ ಕರೆಯಲಾಗಿದೆ ನೀವು ಗಮನಿಸ್ತಾ ಬಂದ್ರೆ ಪ್ರತಿಯೊಂದೂ ಪಕ್ಷದವರು ತಮ್ಮ ತಮ್ಮ ಪರ್ಸನಲ್ ಅಜೆಂಡಾಗಳನ್ನು ಇಟ್ಟುಕೊಂಡು ತಮ್ಮ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೋಬೇಕು ತಮ್ಮ ಆಸ್ತಿ ಮಾಡಿದ್ದನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬೇರೆ ಯಾರಿಗೇನಾದ್ರೂ ಆಗಲಿ ನಾವು ಉಳ್ಕೊಳ್ಳೋದು ಹೇಗೆ ಅನ್ನುವಂತ ಆಲೋಚನೆ ಮಾಡುವಾಗ ಈಗ ಸೋನಿಯಾ ಗಾಂಧಿ ಅವರು ಇಂಥ ಎಲ್ಲರನ್ನ ಕಪ್ಪೆಗಳನ್ನ ತಕ್ಕಡಿಯಲ್ಲಿ ಹಾಕಿ ತೂಗುವ ಕೆಲಸವನ್ನ ಹದಿನೇಳು ಹದಿನೆಂಟನೇ ತಾರೀಕು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಷಯ ಏನು ವಿಷಯ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಬೇಕು ಯಾಕೆ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಬೇಕು ನರೇಂದ್ರ ಮೋದಿ ಅವ್ರನ್ನ ಯಾಕೆ ಕೆಳಗಿಳಿಸಬೇಕು ಅಂದ್ರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಹಾಗಾದ್ರೆ ನರೇಂದ್ರ ಮೋದಿ ಹೋದ್ಮೇಲೆ ನಿಮ್ಮ ಸರ್ಕಾರ ಬಂದ್ರೆ ಯಾವ ರೀತಿಯ ಸರ್ಕಾರ ಇರತ್ತೆ ಮಮತಾ ದೀದಿಯ ರೀತಿಯಲ್ಲಿ ಇರುತ್ತಾ ಅಂದ್ರೆ ಎಲ್ಲಿ ನೋಡಿದ್ರು ದೊಂಬಿ ಎಲ್ಲಿ ನೋಡಿದ್ರು ಹಿಂಸೆ ಎಲ್ಲಿ ನೋಡಿದ್ರು ಹೊಡೆದಾಟ ಯಾವ ಪಶ್ಚಿಮ ಬಂಗಾಳದಲ್ಲಿ ಮೂರು ದಶಕಗಳ ಕಾಲ ಸಿ ಪಿ ಎಂನವ್ರು ಮುಂದುವರ್ಸ್ಕೊಂಡ್ ಬಂದ್ರು ರಾಜಕಾರಣ ಅಂದ್ರೆ ಹಿಂಸೆ ಅಂತ ಅದನ್ನೇ ಪಾರಂಪರಿಕವಾಗಿ ಮುಂದುವರ್ಸ್ಕೊಂಡು ಬಂದಿರುವಂತ ಮಮತಾ ಬ್ಯಾನರ್ಜಿ ಅವರು ಏನ್ ಬಂದು ನಿಮ್ಮ ಮುಂಚೂಣಿಯಲ್ಲಿ ಬಂದು ನಿಲ್ಲಿ ಕರಿತಾ ಇದ್ರಿ ಆ ರೀತಿಯದಾದಂತಹ ಪ್ರಜಾಪ್ರಭುತ್ವ ಅಥವಾ ಯೋಗಿ ಆದಿತ್ಯನಾಥ್ ಬರೋಕ್ಕಿಂತ ಮುಂಚೆ ಉತ್ತರ ಪ್ರದೇಶದಲ್ಲಿ ಇತ್ತಲ್ಲ ಜೀಪ್ ಮೇಲೆ ಕೆಂಪು ನಿಶಾನೆಯನ್ನು ಹಾಕ್ಕೊಂಡು ಕಂಡು ಕಂಡಲ್ಲಿ ಜನರನ್ನು ಹೊಡೆಯೋದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಥಳಿಸೋದು ಪೊಲೀಸರು ಬಂದು ಇವರ ಬೂಟು ಪಾಲಿಶ್ ಮಾಡೋದು ಈ ಸ್ಥಿತಿ ಇತ್ತಲ್ಲ ಆ ರೀತಿಯ ಪ್ರಜಾಪ್ರಭುತ್ವ ಯಾವುದು ಅನ್ನೋದನ್ನ ಈಗ ವಿಪಕ್ಷಗಳು ಹೇಳಬೇಕಾಗಿದೆ ವಿಪಕ್ಷಗಳ ಸಭೆ ಏನೋ ಆದರೆ ಪ್ರತಿಯೊಂದು ಪಕ್ಷಕ್ಕೂ ಅದರದೇ ಆದಂತ ಪರ್ಸನಲ್ ಅಜೆಂಡಾ ಇರುವುದರಿಂದ ಇವರು ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಈಗ ಇರುವಂತಹ ಯಕ್ಷ ಪ್ರಶ್ನೆ ಏನಾಗತ್ತೆ ಸಭೆ ಆದ್ಮೇಲೆ ಮತ್ತೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದು ನಿಮಗೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ